रेणुका यल्लम्मा देवस्थान के सीएम सिद्दरामय्य भेटी कोट्टिद्दारे। बेळगावी जिले सौदत्ती तालूकिन यल्लम्मा गुड्ड के मुख्यमंत्री भेटी कोट्टिद्दारे, विशेष प्रार्थने सल्लिसिद्दारे। रेणुका यल्लम्मा देवी दर्शन पड़ेदारे। इदे संदर्भदल्लि सिद्दरामय्यनवरु सीएं सिद्दरामय्यगे डिसिएं डिके शिवकुमार साथ कोट्टरु। सचिवरादंत रामलिंगारेड्डी, लक्ष्मी हेब्बाळकर, सचिव एच्के पाटील कूड इद्दरु। शासक विश्वास वैद्य कूड मुख्यमंत्रिगळिगे साथ कोट्टिद्दारे। यल्लम्मा गुड्डक्के मुख्यमंत्री भेटी कोट्टिद्दारे। ನೆನ್ನೆ ದಸರಾದಲ್ಲಿದ್ದು ಮತ್ತೆ ಅನೇಕ ಬಾರಿ ಮೈಸೂರು ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಗಳನ್ನು ಸಲ್ಲಿಕೆ ಮಾಡಿದರು, ಪ್ರಾರ್ಥನೆ ಸಲ್ಲಿಕೆ ಮಾಡಿದರು। ಇದಾದ ಬಳಿಕ ಈಗ ಯಲ್ಲಮ್ಮ ದೇವಿಯ ಬೆಟ್ಟಕ್ಕೆ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ, ಪ್ರಾರ್ಥನೆ ಸಲ್ಲಿಸಿದ್ದಾರೆ, ವಿಶೇಷ ಪೂಜೆ ನೆರವೇರಿಸಿದ್ದಾರೆ। ಕಷ್ಟಗಳಿಂದ ಪಾರು ಮಾಡು ಅಂತ ಮೂಡ ಕೇಸ್ ಆದ ನಂತರ ಸಿದ್ದರಾಮಯ್ಯನವರು ಬಹಳ ಆಸ್ತಿಕರಾದಂತೆ ಕಾಣಿಸ್ತಾ ಇದೆ। ಪದೇ ಪದೇ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ವಿಶೇಷ ಪೂಜೆಗಳನ್ನು ಮಾಡುತ್ತಾ ಇದ್ದಾರೆ। ಈ ಮೂಡಾದ ಸಂಕಷ್ಟದಿಂದ ಆದಷ್ಟು ಬೇಗ ಹೊರತಗೊಂಬ ನನ್ನನ್ನ ಅಂತ ದೇವರಲ್ಲಿ ಕೇಳಿಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ। ಇನ್ನು ಅವರಿಗೆ ಉಪಮುಖ್ಯಮಂತ್ರಿಗಳು ಸಾಥ್ ಕೊಟ್ಟಿದ್ರು, ಡಿಕೆ ಶಿವಕುಮಾರ್, ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್ಕೆ ಪಾಟೀಲ್ರು ಕಾಣಿಸ್ತಾ ಇದ್ದಾರೆ, ಸಾಥ್ ಕೊಟ್ಟ ಮುಖ್ಯಮಂತ್ರಿಗಳಿಗೆ। ರೇಣುಕಾ ಯಲ್ಲಮ್ಮ ದೇವಿ ದರ್ಶನ ಪಡೆದಿದ್ದಾರೆ ಸಿದ್ದರಾಮಯ್ಯನವರು। ಗರ್ಭಗುಡಿಗೆ ಎಡಗಾಲಿಟ್ಟು ಪ್ರವೇಶ ಮಾಡಿದ್ದಾರೆ। ಸಿಎಂ ಬರ್ತಾ ಇದ್ದಂತೆ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಯಿತು। ಆರತಿ ಮುಗಿಯುವವರೆಗೂ ನಿಂತೆ ದೇವಿಯ ದರ್ಶನವನ್ನು ಸಿದ್ದರಾಮಯ್ಯನವರು ಪಡೆದುಕೊಂಡರು। ತಮ್ಮ ಹಣೆಗೆ ತಾವೇ ಕುಂಕುಮ ಹಚ್ಚಿಕೊಂಡರು, ಬಳಿಕ ಆರತಿ ತಟ್ಟೆಗೆ 500 ರೂಪಾಯಿ ಹಾಕಿದರು ಸಿದ್ದರಾಮಯ್ಯನವರು। ಸಿಎಂಗೆ ನಾಗಮುದ್ರಿಕೆಯನ್ನು ಇಟ್ಟು ಆಶೀರ್ವಾದ ಮಾಡಿದರು ಅರ್ಚಕರು। ಗರ್ಭಗುಡಿಗೆ ಬರ್ತಾ ಇದ್ದಂತೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಡಿಕೆ ಶಿವಕುಮಾರ್। ಸಿಎಂ ಡಿಸಿಎಂಗೆ ಹಾರ ಹಾಕಿ ಶಾಲು ಕುತ್ತಿಸಿ ವಿಶ್ವಾಸ ವೈದ್ಯ ಸನ್ಮಾನವನ್ನು ಕೂಡ ಮಾಡಿದರು। ಸೋ ಇತ್ತೀಚೆಗೆ ಸಿದ್ದರಾಮಯ್ಯನವರು ಬಹಳ ಆಸ್ತಿಕವಾದಿ ಆದಂತೆ ಕಾಣಿಸ್ತಾ ಇದೆ। ಪದೇ ಪದೇ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ಪೂಜೆ ಸಮರ್ಪಣೆ ಮಾಡ್ತಾ ಇದ್ದಾರೆ। ಏನ್ರಿ ಹಂಗ ದೇವಸ್ಥಾನಕ್ಕೆ ಹೋಗಬಾರ್ದ ನಾನು ಅಂತ ಕೇಳ್ಬೋದು, ದೇವಸ್ಥಾನಕ್ಕೆ ಹೋಗೋದು ಅವರ ಇಚ್ಛೆ, ಆದರೆ ಇತ್ತೀಚೆಗೆ ಹೆಚ್ಚಾಗಿದೆ ಅಂತ ಹೇಳ್ತಿದ್ದೀವಿ ಅಷ್ಟೇ। ಈ ಕುಂಕುಮ ಹಚ್ಚೋದೆಲ್ಲ ಆಗ್ತಿರಲಿಲ್ಲ ಅವರಿಗೆ, ಆದರೆ ಈಗ ತಾವೇ ಕುಂಕುಮ ಹಚ್ಚಿಕೊಳ್ತಾರೆ, ಯಾರಾದರೂ ಕುಂಕುಮ ಹಚ್ಚೋದಕ್ಕೆ ಬಂದರೆ ತಡೆಯೋದಿಲ್ಲ ಅವ್ರನ್ನ, ಈ ಥರದ್ದೆಲ್ಲ ಆಗ್ತಾ ಇದೆ। ಈ ಬದಲಾವಣೆಗಳಾದಾಗ ಮಾತ್ರ ನಾವು ಮಾತಾಡ್ತೀವಿ। ಸಿದ್ದರಾಮಯ್ಯನವರು ಕುಂಕುಮ ಹಚ್ಚಿಕೊಳ್ತಾರೆ, ಇದೇ ಹಿಂದಿನ ದೃಶ್ಯಗಳು, ಅದನ್ನೆಲ್ಲ ನೋಡಿಬಿಟ್ರೆ ಕುಂಕುಮ ಹಚ್ಚೋದಕ್ಕೆ ಯಾರು ಬಂದ್ರೂ ಅದನ್ನು ತಿರಸ್ಕರಿಸ್ತಾ ಇದ್ರು, ನಿರಾಕರಿಸ್ತಾ ಇದ್ರು, ನಾನು ಬೇಡ ಕುಂಕುಮ ಹಚ್ಕೊಳ್ಳೋದಿಲ್ಲ ನಾನು ಅಂತ। ಆದರೆ ಈ ಹಿಂದೆ ಮೈಸೂರು ಹೋದಂಥ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಕೂಡ ಕುಂಕುಮ ಹಚ್ಚಿಸ್ಕೊಂಡ್ರು, ಬಹಳ ಖುಷಿಯಾಗೇ ಇದ್ದರು, ಇಲ್ಲೂ ಕೂಡ ಖುಷಿಯಾಗೇ ಕುಂಕುಮ ಹಚ್ಕೊಂಡಿದ್ದಾರೆ ಮಂಜುನಾಥ್ ಹೊಡೆಯದು। ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ। ಮಂಜುನಾಥ್ ಕುಂಕುಮ ಹಚ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಅವರ ವೈಯಕ್ತಿಕ, ಆದರೆ ಬದಲಾವಣೆಗಳ ಬಗ್ಗೆ ನಾವು ಮಾತಾಡ್ಬೋದು। ಈ ಹಿಂದೆ ದೇವಸ್ಥಾನಗಳು ಈ ಆಸ್ತಿಕತೆ ಅಂತ ಬಂದಾಗ ಮುಖ್ಯಮಂತ್ರಿಗಳು ಸ್ವಲ್ಪ ದೂರ ಇಡ್ತಾ ಇದ್ರು, ಆದರೆ ಈಗೀಗ ದೇವ್ರಿಗೆ ಭಾಳ ಹತ್ತಿರ ಆಗ್ತಾ ಇದ್ದಾರ ಅಂತ ಅಂದರೆ ಸಂಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ ಆ ಥರನ ರಮಣ ಅಂತಾನೇ ಇದನ್ನ ಕರಿಬೇಕಾಗತ್ತೆ। ಯಾಕೆಂತಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರ ವರ್ತನೆಗಳನ್ನ ಸಿದ್ದರಾಮಯ್ಯನವರು ನಡ್ಕೊಳ್ತಿದ್ದ ರೀತಿಯನ್ನ ನಾವೆಲ್ಲ ನೋಡಿದೀವಿ। ತಿಲಕ ಹಚ್ಚೋಕ್ ಹೋದ್ರೆ ತಿಲಕ ಹಚ್ಕೊಳ್ತಿರ್ಲಿಲ್ಲ, ಪೇಟ ಹಾಕೊಳಕ್ ಹೋದ್ರು ಪೇಟವನ್ನ ಹಾಕೊಳ್ತಿರ್ಲಿಲ್ಲ, ಸೊ ಸಿದ್ದರಾಮಯ್ಯನವರು ಅದನ್ನ ತಿರಸ್ಕಾರ ಮಾಡ್ತಾ ಇದ್ರು। ಆದ್ರೆ ಇತ್ತೀಚೆಗೆ ಅವರ ನಡೆ ನುಡಿಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತಾ ಇದ್ವಿ. ಸೊ ತಾವ್ರ ಅಪ ಮಾಡ್ತಾ ಹೇಳ್ತಾ ಇದ್ರಿ, ಮೊನ್ನೆ ಅಷ್ಟೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಅಲ್ಲೂ ಕೂಡ ಅರ್ಚನೆಯನ್ನ ಮಾಡಿಸಿದ್ರು, ಅಲ್ಲೂ ಕೂಡ ತಾವೇ ಸ್ವತಃ ಕುಂಕುಮವನ್ನ ಹಚ್ಕೊಂಡ್ರು. ಸೊ ಇಲ್ಲಿ ಬೆಳಗಾವಿಯ ಸೌದತ್ತಿಗೆ ಇವತ್ತು ಬಂದಿದ್ದಾರೆ. ಸೊ ಇವತ್ತು ಬಂದು ನೇರವಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವರು, ಎಡಗಾಲಿನ ಇಟ್ಟು ಒಳಗಡೆ ಗರ್ಭಗುಡಿಯನ್ನ ಪ್ರವೇಶ ಮಾಡ್ತಾರೆ. ತದನಂತರದಲ್ಲಿ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ತಮ್ಮ ಹೆಂಡತಿಯ ಅಂದ್ರೆ ಪಾರ್ವತಿಯವರ ಹೆಸರ ಮೇಲೆ ಅರ್ಚನೆಯನ್ನ ಮಾಡ್ತಾರೆ. ಗನಿಷ್ಠ ನಕ್ಷತ್ರ ಅಂತ ಹೇಳಿ ತಾವೇ ಖುದ್ದಾಗಿ ಮುಂದೆ ನಿಂತು ಹೇಳ್ತಾರೆ, ಪೂಜೆ ಆಗೋವರೆಗೂ ಅಂದ್ರೆ ಸರಿಸುಮಾರು
ಮಂಗಳಾರತಿ ಆಗಿ ಹೊರಗಡೆ ಬರುವವರಿಗೆ ಅವರು 5-6 ನಿಮಿಷ ಅಲ್ಲೇ ನಿಂತುಕೊಳ್ತಾರೆ. ಸೊ ಆ ನಂತರ ಸಿದ್ದರಾಮಯ್ಯನವರಿಗೆ ಮಂಗಳಾರತಿಯನ್ನ ಕೊಡಲಾಗುತ್ತೆ. ಮಂಗಳಾರತಿಯನ್ನ ತೆಗೆದುಕೊಂಡು ಕುಂಕುಮವನ್ನ ತಾವೇ ಧರಿಸಿಕೊಳ್ತಾರೆ. ಸೊ ಈ ಹಿಂದೆ ಸಿದ್ದರಾಮಯ್ಯನವರು ಬಹಳಷ್ಟು ಇಂತಹ ಪ್ರಕರಣಗಳನ್ನ ತಿರಸ್ಕಾರವನ್ನ ಮಾಡಿದ್ದನ್ನ ನೋಡಿದೀವಿ. ಆದ್ರೆ ಸದ್ಯ ಸಿದ್ದರಾಮಯ್ಯನವರ ನಡೆ ನುಡಿಗಳಲ್ಲಿ ಸಾಕಷ್ಟು ಬದಲಾವಣೆ ಅಂತೂ ಕಂಡು ಬರ್ತಾ ಇರುವಂತದ್ದು ವಾಸುದೇವ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.